ನಮಸ್ಕಾರ ವೀಕ್ಷಕರೇ. ಪಾಕಿಸ್ತಾನ್ಗೆ ಮತ್ತೊಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು. ಅದೇನಪ್ಪ ಅಂದ್ರೆ, ನಮ್ಮ ಭಾರತ ಕೆಲವು ತಿಂಗಳುಗಳ ಹಿಂದೆ ಬಾಸ್ಮತಿ ರೈಸ್ ಅನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದ ಅಕ್ಕಿಯನ್ನ ನಾವು ಎಕ್ಸ್ಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಕಿಗೆ ತುಂಬಾ ಡಿಮ್ಯಾಂಡ್ ಇದೆ, ಮತ್ತು ಕೆಲವೊಂದು ದೇಶಗಳಲ್ಲಿ ಪ್ರವಾಹದಿಂದ ಮತ್ತು ಯುದ್ಧದ ಸಂದರ್ಭದಿಂದ ಹಲವಾರು ಕಡೆ ಅಕ್ಕಿ ನಾಶ ಆಗಿದೆ. ಅದಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಕಿಯ ಬೆಲೆ ತುಂಬಾ ಜಾಸ್ತಿ ಆಗಿದೆ. ನಮ್ಮ ಭಾರತದಿಂದ ನಾವೇನಾದ್ರೂ ಎಕ್ಸ್ಪೋರ್ಟ್ ಮಾಡಿದೀವಿ ಅಂದ್ರೆ ನಮ್ಮ ಭಾರತದಲ್ಲಿರೋರಿಗೆ ಅಕ್ಕಿ ಸಿಗೋದು ಕಷ್ಟ ಆಗುತ್ತೆ, ಅದರಲ್ಲೂ ಕೂಡ ಅಕ್ಕಿಯ ರೇಟ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿಯೇ ನಮ್ಮ ಭಾರತೀಯರನ್ನ ಗಮನದಲ್ಲಿಟ್ಕೊಂಡು ಮೋದಿ ಸರ್ಕಾರ ನಾನ್ ಬಾಸ್ಮತಿ ಅಂದ್ರೆ ಬಾಸ್ಮತಿ ರೈಸ್ ಅನ್ನ ಬಿಟ್ಟು ಬೇರೆ ಯಾವುದನ್ನು ಕೂಡ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಿಲ್ಲ, ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿದ್ರು. ಇದರಿಂದ ತುಂಬಾ ಲಾಭ ಆಗಿದ್ದು ಯಾರಿಗೆ ಅಂದ್ರೆ ಪಾಕಿಸ್ತಾನ್ಗೆ. ಯಾಕಂದ್ರೆ ಇಡೀ ವಿಶ್ವಕ್ಕೆ ನಾವು 40% ಅಷ್ಟು ನಾನ್ ಬಾಸ್ಮತಿ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಆದ್ರೆ ಇವಾಗ ನಾವು ಯಾವಾಗ ಅದನ್ನ ಸ್ಟಾಪ್ ಮಾಡಿದ್ವು, ಅದರಿಂದ ಪಾಕಿಸ್ತಾನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಪಾಕಿಸ್ತಾನ್ ಕೂಡ ತುಂಬಾ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿತ್ತು, ಆದ್ರೆ ಈಗ ಅದರಲ್ಲೂ ಕೂಡ ಸಮಸ್ಯೆ ಆಗಿದೆ. ಅದೇನಪ್ಪ ಅಂದ್ರೆ, ಈ ಹಿಂದೆ ಕೂಡ ಅಮೆರಿಕ ಈ ವಿಚಾರವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಅಂದ್ರೆ ಏನಂದ್ರೆ, ಅಕ್ಕಿಯಲ್ಲಿ ಸರಿಯಾದ ಗುಣಮಟ್ಟವನ್ನ ಪಾಕಿಸ್ತಾನ್ ಅವರು ಮೇಂಟೈನ್ ಮಾಡ್ತಿಲ್ಲ ಅಂತ. ಅದೇ ರೀತಿಯಾದ ವಾರ್ನಿಂಗ್ ಈಗ ರಷ್ಯಾ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಇದನ್ನ ಸರಿಪಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ ನಾವು ಬ್ಯಾನ್ ಅನ್ನ ಹಾಕ್ತಿವಿ, ನೀವು ಯಾವುದೇ ಕಾರಣಕ್ಕೂ ನಮ್ಗೆ ಎಕ್ಸ್ಪೋರ್ಟ್ ಮಾಡಕ್ ಆಗೋದಿಲ್ಲ, ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ತೀವಿ ಅಂತ ರಷ್ಯಾ ಅವರು ಹೇಳ್ತಿದ್ದಾರೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನಂತ ನೋಡೋದಾದ್ರೆ, ಮೊದಲನೇದಾಗಿ ಪಾಕಿಸ್ತಾನಿಂದ ರಷ್ಯಾಗೆ ಹೋಗಿರುವಂತ ಅಕ್ಕಿಗಳಲ್ಲಿ ಹಲವಾರು ಹುಳಗಳು ಕಂಡು ಬಂದಿದೆ, ಮತ್ತೆ ಮಗಸಿಲಾ ಸ್ಕ್ಯಾಲ್ರಸ್ ಅನ್ನುವ ಒಂದು ನೊಣದ ರೀತಿ ಹುಳ ಕಂಡು ಬಂದಿದೆ. ಇದು ಅಂತಾರಾಷ್ಟ್ರೀಯ ಕಾನೂನುಗಳು, ಫುಡ್ ಸೇಫ್ಟಿ ಏನ್ ಕಾನೂನು ಇರುತ್ತೋ ಅದನ್ನು ಕೂಡ ಬ್ರೇಕ್ ಮಾಡಿದಂಗೆ ಆಗಿದೆ ಅಂತ ರಷ್ಯಾ ಅವರು ಮಾಸ್ಕೋದಲ್ಲಿರುವಂತಹ ಪಾಕಿಸ್ತಾನ್ ಎಂಬೆಸಿಗೆ ವಾರ್ನ ಮಾಡಿದ್ದಾರೆ. 2006 ಕೂಡ ಇದೇ ರೀತಿಯಾಗಿತ್ತು. ಅವಾಗ ಏಕಾಏಕಿ ರಷ್ಯಾ ಅವರು ಪಾಕಿಸ್ತಾನಿಂದ ಅಕ್ಕಿಯನ್ನೇ ತರಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ್ ಅಕ್ಕಿಯನ್ನ ಬ್ಯಾನ್ ಮಾಡಿದ್ರು. ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅಕ್ಕಿಯನ್ನೇನೋ ತರಿಸ್ಕೊಳ್ತಿದ್ರು. ಆದ್ರೆ ಪಾಕಿಸ್ತಾನ್ ಪದೇ ಪದೇ ಅಕ್ಕಿಯಲ್ಲಿ ಗುಣಮಟ್ಟವನ್ನ ಮೇಂಟೈನ್ ಮಾಡದೆ ಹಲವಾರು ಕಲಬೆರಿಕೆಗಳನ್ನ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಹೋಗ್ತಿದೆ. ಇದರಿಂದ ತೀವ್ರವಾಗಿ ಪಾಕಿಸ್ತಾನ್ಗೆ ಒಡೆತ ಬೀಳುತ್ತೆ ಅಂತ ಹೇಳ್ಬೋದು. ಈಗಾಗಲೇ ದೇಶ ದಿವಾಳಿ ಆಗಿದೆ, IMF ಅವ್ರ ಹತ್ರ ಭಿಕ್ಷೆಯನ್ನ ಬೇಡ್ತಿದ್ದಾರೆ. IMF ಅವರು ಕೂಡ ಹಲವಾರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹಾಕಿ ಸಹಾಯ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಈಗ ಪಾಕಿಸ್ತಾನ್ಗೆ ಮತ್ತೊಂದು ದೊಡ್ಡ ಹೊಡೆತ ಅಂದ್ರೆ, ಈ ಅಕ್ಕಿ ಏನಾದ್ರೂ ಅವರು ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಮತ್ತಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚಾಗಿ ಅಕ್ಕಿ ಅನ್ನೋದನ್ನ ಬೆಳೀತಾರೆ. ಏನೇ ಆಗ್ಲಿ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.